ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ಚಂದ್ರಯಾನ್ ತ್ರೀ ಇದೀಗ ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ ಜುಲೈ ಹದಿನಾಲ್ಕನೇ ತಾರೀಕು ನಭಕ್ಕೆ ಚಿಮ್ಮದಂತಹ ಈ ನೌಕೆ ಇದೀಗ ಚಂದ್ರನ ಅಂಗಳವನ್ನ ಪ್ರವೇಶ ಮಾಡಿದೆ ಈಗ ಇಡೀ ಜಗತ್ತಿನ ಗಮನ ಎಲ್ಲ ಈ ಮಹತ್ವಾಕಾಂಕ್ಷೆಯ ಯೋಜನೆಯತ್ತನೇ ನೆಟ್ಟಿದೆ ಲ್ಯಾಂಡರ್ನ ಕಡೆ ಹಂತದ ಡಿಬೂಸ್ಟಿಂಗ್ ಕೂಡ ಯಶಸ್ವಿಯಾಗಿದೆ ನಾಳೆ ಸಂಜೆ ಸರಿಯಾಗಿ ಆರು ಗಂಟೆ ನಾಲ್ಕು ನಿಮಿಷಕ್ಕೆ ಭಾರತೀಯ ನೌಕೆ ಚಂದ್ರನ ದಕ್ಷಿಣ ಧ್ರುವವನ್ನ ಚುಂಬಿಸುವಂತಹ ಒಂದು ಅಪೂರ್ವವಾದ ಕ್ಷಣ ಈ ನಡುವೆ ವಿಕ್ರಮ್ ಲ್ಯಾಂಡರ್ ಒಂದಷ್ಟು ಅದ್ಭುತವಾದ ಫೋಟೋಗಳನ್ನ ಕಳಿಸಿದೆ ಅದೇನು ಸಾಮಾನ್ಯವಾದ ಫೋಟೋಗಳಲ್ಲ ವಿಕ್ರಮ್ ಲ್ಯಾಂಡರ್ ತಾನು ಇಳಿಬಹುದಾದ ಪ್ರದೇಶದ ಫೋಟೋ ಅದು ಮೊನ್ನೆ ಕಳಿಸಿರುವಂತಹ ಇಮೇಜಸ್ಗಳು ಲ್ಯಾಂಡರ್ನಲ್ಲಿ ಇಸ್ರೋ ಹೆಜಾಡ್ ಡಿಟೆಕ್ಷನ್ ಅಂಡ್ ಅವಾಯ್ಡೆನ್ಸ್ ಕ್ಯಾಮರಾ ಅಂತ ಹೇಳಿ ಒಂದು ಕ್ಯಾಮ್ರಾವನ್ನ ಫಿಟ್ ಮಾಡಿರುತ್ತೆ ಅದರ ಸಹಾಯದಿಂದ ನೌಕೆ ತಾನು ಇಳಿಯೋ ಜಾಗದಲ್ಲಿ ಹಳ್ಳ ಕೊಳ್ಳೆಗಳಿದೆಯಾ ಕಂದಕಗಳಿದೆಯಾ ಅಥವಾ ಭೂಮಿ ಸಮತಟ್ಟಾಗಿದೆಯಾ ಇದೆಲ್ಲವನ್ನ ಗಮನಿಸಿ ಫೋಟೋಗಳನ್ನ ಕ್ಲಿಕ್ಕಿಸಿ ಭೂಮಿಗೆ ರವಾನೆ ಮಾಡಿದೆ ಎಷ್ಟು ಅದ್ಭುತವಾಗಿದೆ ನೋಡಿ ಈ ಫೋಟೋಗಳು ಈ ಸ್ಪೇಸ್ ಟೆಕ್ನಾಲಜಿ ಎಷ್ಟು ಮಾರ್ವೆಲಸ್ ಆಗಿರುತ್ತೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಅಂತಂದ್ರೆ ಅದು ನಿನ್ನೆ ಚಂದ್ರನ ಅಂಗಳದಲ್ಲಿ ನಡೆದಿರುವಂತಹ ಒಂದು ಅಚ್ಚರಿಯ ಬೆಳವಣಿಗೆ ಥ್ರಿಲ್ಲವಲಪ್ಮೆಂಟ್ ನಾವು ಚಂದ್ರಯಾನ್ ಟೂ ನಲ್ಲಿ ಆರ್ಬಿಟರ್ನ ಕಳಿಸಿದ್ವಿ ಲ್ಯಾಂಡರ್ನೂ ಕಳಿಸಿದ್ವಿ ಆರ್ಬಿಟರ್ ನೌಕೆಯಿಂದ ಬೇರೆಯಾಗಿ ಚಂದ್ರನ ಸುತ್ತ ಸುತ್ತೋದಕ್ ಶುರು ಮಾಡ್ತು ಚಂದ್ರನ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತು ಈಗಲೂ ಅದು ಚಂದ್ರನ ಸುತ್ತ ಸುತ್ತ ಇದೆ ಸಾಕಷ್ಟು ಇನ್ಫಾರ್ಮೇಶನ್ಗಳನ್ನ ಇಸ್ರೋ ಕಳಿಸ್ತಾ ಇದೆ ಇಸ್ರೋ ಅದನ್ನ ನಿರಂತರವಾಗಿ ನಿಯಂತ್ರಣ ಮಾಡ್ತಾ ಇದೆ ಆದ್ರೆ ಚಂದ್ರಯಾನ್ ಟೂ ನ ಲ್ಯಾಂಡರು ಕ್ರಾಶ್ ಆಯ್ತು ಮನೆ ರಷ್ಯಾದ ಲೂನಾ ಟ್ವೆಂಟಿ ಫೈವ್ ಕ್ರಾಶ್ ಆಯ್ತಲ್ಲ ಹಾಗೆ ಚಂದ್ರಯಾನ್ ತ್ರೀ ನಲ್ಲಿ ನಾವು ಆರ್ಬಿಟರ್ ನ ಕಳಿಸ್ಲಿಲ್ಲ ಆಲ್ರೆಡಿ ನಮ್ಮ ಆರ್ಬಿಟರ್ ಸುಸ್ಥಿತಿಯಲ್ಲಿ ಇದೆಯಲ್ಲ ಹಾಗಾಗಿ ನಾವು ಲ್ಯಾಂಡರ್ ಮತ್ತು ರೋವರ್ ಅನ್ನ ಮಾತ್ರ ಕಳಿಸಿದ್ವಿ ನಿನ್ನೆ ಚಂದ್ರಯಾನ್ ತ್ರೀ ಲ್ಯಾಂಡರು ಚಂದ್ರನ ಅಂಗಳವನ್ನ ಪ್ರವೇಶ ಮಾಡ್ತಾ ಇದ್ದ ಹಾಗೆ ಚಂದ್ರಯಾನ್ ಟೂ ನ ಆರ್ಬಿಟರ್ ಸಂಪರ್ಕಕ್ಕೆ ಬಂದಿದೆ ಇಬ್ಬರ ಮಧ್ಯೆ ಹ್ಯಾಂಡ್ ಶೇಕ್ ಆಗಿದೆ ಟೂ ವೇ ಕಮ್ಯುನಿಕೇಶನ್ ಸೆಟಪ್ ಆಗಿದೆ ಈಗ ಇಸ್ರೋ ತನ್ನ ಕೇಂದ್ರ ಕಚೇರಿಯಿಂದ ಆರ್ಬಿಟರ್ ಗೆ ಕನೆಕ್ಟ್ ಆಗ್ಬೋದು ಸಂದೇಶಗಳನ್ನ ಕಳಿಸಬಹುದು ಆರ್ಬಿಟರು ಇಂಟರ್ನ್ ಆ ಸಂದೇಶಗಳನ್ನ ಗೆ ಪಾಸ್ ಮಾಡಬಹುದು ಇಂಡೈರೆಕ್ಟ್ ಕಮ್ಯುನಿಕೇಶನ್ ಟು ಲ್ಯಾಂಡರ್ ಥ್ರೂ ದ ಆರ್ಬಿಟರ್ ಅದು ಬೇಡ ಅಂತಂದ್ರೆ ಇಸ್ರೋ ನೇರವಾಗಿ ಲ್ಯಾಂಡರ್ ಸಂಪರ್ಕಕ್ಕೆ ಬರಬಹುದು ಹಾಗಾಗಿ ಇಸ್ರೋ ಎರಡೂ ಕಡೆಯಿಂದ ವಿಕ್ರಮ್ ಲ್ಯಾಂಡರ್ನ ಕಂಟ್ರೋಲ್ ಮಾಡ್ತಾ ಚಂದ್ರನ ಮೇಲೆ ಇಳಿಸುವಂತಹ ಪ್ರಯತ್ನಕ್ಕೆ ಮುಂದಾಗಿದೆ ಈ ಬಗ್ಗೆ ಇಸ್ರೋ ನಿನ್ನೆ ಟ್ವೀಟ್ ಮಾಡಿದೆ ನಾಳೆ ಬೆಳಗಿನಿಂದಲೇ ನಮ್ಮ ಇಸ್ರೋ ವಿಜ್ಞಾನಿಗಳು ನೌಕೆಯನ್ನ ಚಂದ್ರನ ಮೇಲೆ ಇಳಿಸುವಂತ ಪ್ರಕ್ರಿಯೆಗೆ ಚಾಲನೆ ನೀಡ್ತಾ ಇದ್ದಾರೆ ನೌಕೆಯ ವೇಗವನ್ನು ತಗ್ಸೋದು ಮೆನೋವರಿಂಗ್ ಮಾಡೋದು ಗ್ರೌಂಡ್ ವೆರಿಫಿಕೇಶನ್ ಮಾಡೋದು ಎಲ್ಲವನ್ನ ಮಾಡ್ತಾರೆ

ಎಲ್ಲವೂ ಸರಿ ಇದೆ ಅಂತ ಗೊತ್ತಾದಾಗ ನಿಗದಿತ ಸ್ಥಳದಲ್ಲಿ ನಿಗದಿತ ಸಮಯದಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಆಗುತ್ತೆ ಸಾಫ್ಟ್ ಲ್ಯಾಂಡಿಂಗ್ ಅಂದ್ರೆ ಸುಮಾರು ಎಂಟರಿಂದ ಹತ್ತು ಮೀಟರ್ ಎತ್ತರದಿಂದ ಡ್ರಾಪ್ ಆಗುತ್ತೆ ನಾವು ಕಲ್ಲಿಂದ ಎಸಿತೀವಲ್ಲ ಹಾಗೆ ದಾಟ್ ವಾಸ್ ಅಬ್ಸಲ್ಯೂಟ್ಲಿ ಎ ಬ್ರೆತ್ ಟೇಕಿಂಗ್ ಮೂಮೆಂಟ್ ಕಡೆಯ ಹದಿನೈದು ನಿಮಿಷಗಳು ಅದರಲ್ಲೂ ಕಡೆಯ ಎಂಟು ಸೆಕೆಂಡ್ಗಳನ್ನ ನಾವು ಉಸಿರು ಬಿಗಿ ಹಿಡಿದು ನೋಡಬೇಕು ಆ ಸಮಯ ನೋಡಿ ಎಷ್ಟು ಪ್ರಶಸ್ತವಾಗಿದೆ ಅಂತ ಹೇಳಿ ಅಲ್ಲಿವರೆಗೂ ಚಂದ್ರನಲ್ಲಿ ರಾತ್ರಿ ಕತ್ತಲ ಆವರಿಸಿರುತ್ತೆ ನೌಕೆ ಚಂದ್ರನ ಮೇಲೆ ಇಳಿತಾ ಇದ್ದ ಹಾಗೆ ಚಂದ್ರನಲ್ಲಿ ಸೂರ್ಯೋದಯ ಆಗತ್ತೆ ಬೆಳಗಾಗ್ತಾ ಇದ್ದ ಹಾಗೆ ಚಂದ್ರನ ಮನೆಗೆ ಇಬ್ರು ಹೊಸ ಅತಿಥಿಗಳು ಬಂದಿರ್ತಾರೆ ಇದನ್ನ ನೋಡ್ತಾ ಇದ್ರೆ ನಮ್ಗೆ ರಾಮಾಯಣದ ಒಂದು ಕತೆ ಜ್ಞಾಪಕ ಬರುತ್ತೆ ಪಾಪ ಹಣ್ಣು ಹಣ್ಣು ಮುದುಕಿ ಶಬರಿ ಕಾಡಿನಲ್ಲಿ ಶ್ರೀರಾಮ ಬರ್ತನೆ ಅಂತ ಕಾಯ್ತಾ ಕೂತಿದ್ಲಂತೆ ಅದು ಒಂದೆರಡು ದಿನ ಅಲ್ಲ ವರ್ಷಾನುಗಟ್ಲೆ ಕಾದಿದ್ಲಂತೆ ಅದೊಂದು ದಿನ ಇದ್ದಕ್ಕಿದ್ದ ಹಾಗೆ ರಾಮ ಲಕ್ಷ್ಮಣರು ಆಕೆಯ ಗುಡಿಸಲಿಗೆ ಬಂದು ಬಿಡ್ತಾರೆ ಅದೆಷ್ಟು ಸಂತೋಷ ಆಗಿರಬೇಡ ಹಾಗೆ ನಾಳೆ ಚಂದ್ರನಿಗೂ ಅದೇ ಅನುಭವ ಆಗುತ್ತೆ ಅಲ್ವಾ ಚಂದ್ರನ ದಕ್ಷಿಣ ಧ್ರುವಕ್ಕಂತೂ ಇದುವರೆಗೆ ಯಾರೂ ಹೋಗಿಲ್ಲ ನಾಳೆ ರಾಮ ಲಕ್ಷ್ಮಣರ ರೀತಿನಲ್ಲಿ ವಿಕ್ರಮ್ ಮತ್ತು ಪ್ರಜ್ಞಾನ್ ಅಲ್ಲಿ ಹೆಜ್ಜೆ ಇಡ್ತಾರೆ ನೌಕೆ ಲ್ಯಾಂಡ್ ಆಗ್ತಾ ಇದ್ದ ಹಾಗೆ ಭಾರಿ ಪ್ರಮಾಣದ ಧೂಳು ಮೇಲೇಳುತ್ತೆ ಧೂಳು ಸ್ವಾಭಾವಿಕವಾಗಿ ಸೆಟ್ಲ್ ಆಗಬೇಕು ಚಂದ್ರನಲ್ಲಿ ತುಂಬಾ ಧೂಳು ಅದಕ್ಕೆ ಮೂರ್ನಾಲ್ಕು ಗಂಟೆಗಳು ಬೇಕಾಗುತ್ತೆ ಆ ಸಮಯದಲ್ಲಿ ವಿಕ್ರಮ್ ಲ್ಯಾಂಡರು ತಾನು ಚಂದ್ರನ ಮೇಲೆ ಇಳಿದಿರುವ ಫೋಟೋವನ್ನ ಅಲ್ಲಿ ಧೂಳೆದ್ದಿರುವಂತ ಫೋಟೋವನ್ನ ಇಸ್ರೋಗೆ ರವಾನೆ ಮಾಡುತ್ತೆ ಆ ನಂತರ ಲ್ಯಾಂಡರ್ನ ಒನ್ ಸೈಡ್ ಪ್ಯಾನಲ್ ಓಪನ್ ಆಗುತ್ತೆ ಅಲ್ಲಿಂದ ಪ್ರಜ್ಞಾನ್ ರೋವರು ಹೊರಗಡೆ ಬರುತ್ತೆ ಮತ್ತು ಬಂದು ಅದು ಚಂದ್ರನ ಮೇಲೆ ತನ್ನ ಮೊದಲ ಹೆಜ್ಜೆಯನ್ನು ಇಡುತ್ತೆ ಒಮ್ಮೆ ಪ್ರಜ್ಞಾನ್ ರೋವರ್ ಹೊರಗಡೆ ಬರ್ತಾ ಇದ್ದ ಹಾಗೆ ವಿಕ್ರಮ್ ಲ್ಯಾಂಡರ್ ಮತ್ತು ಪ್ರಜ್ಞಾನ್ ರೋವರ್ ಮಧ್ಯೆ ಜುಗಲ್ ಬಂದಿ ಶುರುವಾಗುತ್ತೆ ನೋಡಿ ಎರಡರಲ್ಲೂ ಇಸ್ರೋ ಪವರ್ಫುಲ್ ಕ್ಯಾಮ್ರಾಗಳನ್ನ ಇಟ್ಟಿದೆ ರೋವರು ಲ್ಯಾಂಡರ್ನ ಫೋಟೋ ತೆಗೆದು ಭೂಮಿಗೆ ಕಳಿಸುತ್ತೆ ಲ್ಯಾಂಡರು ರೋವರ್ ನ ಫೋಟೋ ತೆಗೆದು ಭೂಮಿಗೆ ಕಳಿಸುತ್ತೆ ಅಂತ ಅದ್ಭುತವಾದ ಕಾಂಪಿಟೇಷನ್ ನೋಡಿ ಇದಲ್ಲದೆ ಈ ಇಬ್ರು ತಮ್ಮ ಸೆಲ್ಫಿಗಳನ್ನ ತೆಗೆದುಕೊಂಡು ಅದನ್ನು ಸಹ ಭೂಮಿಗೆ ಕಳಿಸ್ತಾರೆ ನಂತರ ಪ್ರಜ್ಞಾನ್ ಚಂದ್ರನ ಮೇಲೆ ನಿಧಾನವಾಗಿ ರೋಲ್ ಆಗೋದಕ್ಕೆ ಶುರುವಾಗುತ್ತೆ ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ಇಡೋದಕ್ಕೆ ಶುರು ಮಾಡುತ್ತೆ ಆ ಹೆಜ್ಜೆಗಳಲ್ಲಿ ಚಂದ್ರನ ಮಣ್ಣಿನ ಮೇಲೆ ಮೂಡೋದು ಸಿಂ ಭಾರತದ ಸಿಂಹ ಲಾಂಛನ ಮತ್ತು ಇಸ್ರೋದ ಲಾಂಛನ ಆ ನಂತರ ಚಂದ್ರನಲ್ಲಿ ಬೇರೆ ಬೇರೆ ಸಂಶೋಧನೆಗಳು ಪ್ರಾರಂಭ ಆಗುತ್ತೆ ರೋವರ್ ಸುತ್ತ ಚಂದ್ರನ ಸುತ್ತ ಚಲಿಸಿ ಸಾಕಷ್ಟು ಸಂಶೋಧನೆಗಳನ್ನ ಮಾಡೋದಕ್ಕೆ ಶುರು ಮಾಡುತ್ತೆ ಒಟ್ಟಾರೆ ಇದೊಂದು ರೋಚಕವಾದ ರೋಮಾಂಚನಕಾರಿಯಾದ ಕ್ಷಣ ಭಾರತೀಯರ ಪಾಲಿಗೆ ಹೆಮ್ಮೆಯ ಕ್ಷಣ ಹಾಗಾದ್ರೆ ಭಾರತೀಯರಾದ ನಾವು ಈಗೇನ್ ಮಾಡಬೇಕು ಈಗಾಗ್ಲೇ ಅನೇಕ ಜನ ಭಾರತೀಯರು ಅನೇಕ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರ ಜಪ ತಪಗಳನ್ನು ಮಾಡ್ತಾ ಇದ್ದಾರೆ ಈ ಚಂದ್ರಯಾನ ಯಶಸ್ವಿಯಾಗಲಿ ಅಂತಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಸಹ ವಿಕ್ರಮ್ ಲ್ಯಾಂಡರ್ ಸುರಕ್ಷಿತವಾಗಿ ಚಂದ್ರನ ಮೇಲೆ ಇಳಿಯುವಂತಾಗಲಿ ಅಂತ ಪ್ರಾರ್ಥನೆ ಮಾಡೋಣ ಇಸ್ರೋದ ವಿಜ್ಞಾನಿಗಳಿಗೆ ನಮ್ಮೆಲ್ಲರ ಶುಭ ಹಾರೈಕೆಗಳನ್ನ ರವಾನೆ ಮಾಡೋಣ ಬಹುತೇಕ ಎಲ್ಲ ಮಾಧ್ಯಮಗಳಲ್ಲೂ ಇದು ಟೆಲಿಕಾಸ್ಟ್ ಆಗುತ್ತೆ ಇಸ್ರೋ ತನ್ನ ವೆಬ್ಸೈಟ್ ನಲ್ಲಿ ಲೈವ್ ಟೆಲಿಕಾಸ್ಟ್ ಕೂಡ ಮಾಡ್ತಾ ಇದೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಈ ಅದ್ಭುತವಾದ ಕ್ಷಣವನ್ನ ಕಣ್ತುಂಬಿಕೊಳ್ಬೇಕು ಅಲ್ಲದೆ ದೇಶದ ಮನೆ ಮನೆಗಳಲ್ಲಿ ನಮ್ಮ ಮನೆಯ ಮಕ್ಕಳನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ನಾವು ಈ ಚಂದ್ರಯಾನದ ಅಂತಿಮ ಕ್ಷಣಗಳನ್ನ ವೀಕ್ಷಣೆ ಮಾಡಬೇಕು ಮಕ್ಕಳು ಇಂಥ ಐತಿಹಾಸಿಕ ಕ್ಷಣಗಳನ್ನ ನೋಡಬೇಕು ಹಾಗೆ ನೋಡಿದಾಗ ಅವರು ತಮ್ಮ ಜೀವಿತಾವಧಿಯವರೆಗೂ ಅದನ್ನ ಇಟ್ಕೊಂಡಿರ್ತಾರೆ ಅವರಲ್ಲಿ ನೂರೆಂಟು ಅದ್ಭುತವಾದ ಕನಸುಗಳು ಚಿಗುರೊಡೆಯೋದು ಶುರುವಾಗುತ್ತೆ ಉಪಗ್ರಹಗಳನ್ನ ಚಂದ್ರನಲ್ಲಿಗೆ ಕಳಿಸುವಂತ ಯೋಜನೆಗಳು ಕೇವಲ ಮಕ್ಕಳಲ್ಲಷ್ಟೇ ಅಲ್ಲ ಇಡೀ ಜಗತ್ತಿನ ಜನರಲ್ಲಿ ಒಂದು ಸ್ಫೂರ್ತಿಯ ಚಿಲುಮೆಯನ್ನ ಚಿಮ್ಮಿಸುತ್ತೆ ಅದು ಮಹತ್ ಕಾರ್ಯಗಳಿಗೆ ಮುನ್ನುಡಿಯನ್ನ ಬರೆಯುತ್ತೆ ಈ ಕೆಲಸವನ್ನ ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಇಸ್ರೋಗೆ ನಮ್ಮೆಲ್ಲರ ಪರವಾಗಿ ಶುಭ ಹಾರೈಕೆಗಳನ್ನು ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ